ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನೆಮ್ಮದಿಯ ಮಾತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಜೀವನದಲ್ಲಿ ಯಶಸ್ಸನ್ನ ಕಾಣೋದಕ್ಕೆ, ಯಶಸ್ವಿ ಆಗೋದಕ್ಕೆ ತಾಂತ್ರಿಕ ಕೌಶಲ್ಯಗಳು, ಟೆಕ್ನಿಕಲ್ ಸ್ಕಿಲ್ಸ್ ಇದ್ರೆ ಮಾತ್ರ ಸಾಲದು. ಜನರೊಟ್ಟಿಗೆ ನಾವು ಹೇಗೆ ಮಾತಾಡ್ತೇವೆ, ಅವರನ್ನ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆ ನಾವು ಹೇಗೆ ಸಂವಹನ ಮಾಡ್ತೇವೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಬಾಲ್ಯದಲ್ಲಿ ನಮಗೆ ಏನಾಗುತ್ತೆ, ಸೆಲ್ಫ್ ಕಾನ್ಶಿಯಸ್ ಆಗ್ಬಿಟ್ಟಿರ್ತೇವೆ, ಹೊರಗಡೆ ಜನರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದೊಂದು ಭಯ ಕಾಡ್ತಾ ಇರುತ್ತೆ. ಹೀಗಿರುವಾಗ ನಾವು ಗೆಲುವನ್ನ ಸಾಧಿಸೋದ್ರಲ್ಲಿ ಸೋತ್ ಹೋಗ್ತೀವಿ. ನಾವು ಹಾರೋದಕ್ಕೆ ತುಂಬಾ ಇಷ್ಟಪಡ್ತೇವೆ, ಆದ್ರೆ ಹಾರ್ತೀವ ಅಂತ ಒಂದು ಸರಿ ಅನುಮಾನ ಬಂದ್ರೆ ಸಾಕು, ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಈ ರೀತಿಯಾದಂತ ಕೌಶಲ್ಯಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದಾದ್ರೂ ಹೇಗೆ ಜೀವನದಲ್ಲಿ? ಒಂದು ವೇದಿಕೆ ಮೇಲೆ ಮಾತಾಡಬೇಕು, ಸಾವಿರಾರು ಜನ ಇರ್ತಾರೆ, ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಅವರ ಗಮನವನ್ನ ತಮ್ಮ ಕಡೆ ಸೆಳ್ಕೊಂಡು ಹೇಗೆ ಮಾತಾಡಬೇಕು, ಈ ಕೌಶಲ್ಯಗಳನ್ನೆಲ್ಲ ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು, ಅಳವಡಿಸ್ಕೋಬೇಕು ಜೀವನದಲ್ಲಿ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇಂದಿನಂತೆ ನಮ್ಮೊಟ್ಟಿಗೆ ಇದ್ದಾರೆ ಏಷ್ಯಾದ ನಂಬರ್ ಒನ್ ಮೋಟಿವೇಶನಲ್ ಸ್ಪೀಕರ್ ಡಾಕ್ಟರ್ ಭರತ್ ಚಂದ್ರ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ನಮಸ್ಕಾರ ಸರ್. ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂತ ಎಲ್ರಿಗೂ ಆಸಕ್ತಿ ಇರುತ್ತೆ, ಚೆನ್ನಾಗಿ ಓದ್ಬಿಡ್ತಾರೆ ಅಥವಾ ಏನೋ ಒಂದು 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 ಸ್ಕಿಲ್ ಸಂಪಾದನೆ ಮಾಡಿಬಿಟ್ಟಿರ್ತಾರೆ. ಆದರೆ ಜನರೊಟ್ಟಿಗೆ ಮಾತಾಡೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತಾ ಲೈಫಲ್ಲಿ? ಹೇಗೆ ಅದು ಸಕ್ಸಸ್ ದಾರಿಯನ್ನು ತೋರಿಸುತ್ತೆ? ಹಾಗಿದ್ರೆ ಅಂಕಿ ಅಂಶಗಳ ಪ್ರಕಾರ ಇಂಜಿನಿಯರಿಂಗ್ ಕಾಲೇಜನ್ನು ಮುಗಿಸ್ತಾರೆ, ಡಿಗ್ರಿಯನ್ನು ಮುಗಿಸ್ತಾರೆ ವಿದ್ಯಾರ್ಥಿಗಳು. ಆದರೆ ಟೆಕ್ನಿಕಲ್ ಸ್ಕಿಲ್ ಇರಬಹುದು, ಆದರೆ ಪೀಪಲ್ ಸ್ಕಿಲ್, ಸಾಫ್ಟ್ ಸ್ಕಿಲ್ಸ್ ಇಲ್ಲ. ಅಂದರೆ ಒಂದು ವಾಕ್ಯವನ್ನು ಕೂಡ ಇತರರೊಡನೆ ಮಾತನಾಡಲಿಕ್ಕೆ ಶಕ್ತರಿರುವುದಿಲ್ಲ. ಮತ್ತೆ ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಏನ್ ಮಾತಾಡಬೇಕು ಅಂತ ಗೊತ್ತಿರೋದಿಲ್ಲ. ಆಮೇಲೆ ಬೇರೆಯವರೊಡನೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಂತ ಶಕ್ತಿ ಇರುವುದಿಲ್ಲ. ನಾರಾಯಣ ಮೂರ್ತಿಯವರು ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು, ನಮ್ಮ ಹತ್ರ ಬರ್ತಾ ಇರುವಂತ 100 ಜನ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಅಲ್ಲಿ ನಾವು ಕೆಲಸಕ್ಕೆ ತಗೊಳ್ಬಹುದು ಅನ್ಸುವಂತವರ ಸಂಖ್ಯೆ ಕೇವಲ 3, 97 ಜನ ನಾನು ಹಾಗೆ ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ಬಹಳ ಬಹಳ ಪ್ರಾಮುಖ್ಯ ಪೀಪಲ್ ಸ್ಕಿಲ್ಸ್ ಮತ್ತು ನಮ್ಮ ಸಂವಹನ ಕಲೆ. ಮಾತನಾಡಿದರೆ ಮುತ್ತು ಉದುರ ಹಾಗೆ ಮಾತಾಡ್ಬೇಕಂತ, ಲಿಂಗ ಮೆಚ್ಚಿ ಅಹುದು ಅಹುದು ಅಂತ ಹೇಳ್ಬೇಕಂತ. ನಾನು ಬಹಳ ಜನ ನೋಡಿದ್ದೇನೆ, ಮಾತನಾಡಿದರೆ ಲಿಂಗ ಓಡ್ ಹೋಗ್ಬಿಡ್ತದೆ. ಆದ್ದರಿಂದ ಮಾತನಾಡುವ ಕಲೆ, ಸಂವಹನ ಕಲೆ, ಭಾಷಣ ಕಲೆ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್ ಬಹಳ ಬಹಳ ಪ್ರಾಮುಖ್ಯ. ಅಮೆರಿಕ ದೇಶದಲ್ಲಿ 1920-40 ಡೇಲ್ ಕಾರ್ನಿಗಿ ಅನ್ನುವಂತ ಒಬ್ಬ ದೊಡ್ಡ ವ್ಯಕ್ತಿ ಇದ್ರು. ಅವರು ಅಮೆರಿಕದಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ ದೊಡ್ಡ ಒಬ್ಬ ವ್ಯಕ್ತಿ. ನಾನು ಯಾವ ರೀತಿ ಏಷ್ಯಾದಲ್ಲಿ ಮೊದಲ ಬಾರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳನ್ನು ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡು ಅದೇ ಥರ ಅವ್ರು ಮಾಡ್ತಿದ್ರು. ಯಾರು ಯಾರು ಅವರ ಭಾಷಣ ಕಲೆಯನ್ನು ಕಲೀಲಿಕ್ಕೆ ಬರ್ತಾ ಇರುವಂತಹ ಒಂದು ಒಂದು ಪರಿಚಯ ಭಾಷಣಕ್ಕೆ ಬರುವ ಜನರಿಗೆ ಒಂದು ಪ್ರಶ್ನಾವಳಿಯನ್ನು ಕೊಡ್ತಿದ್ರು. ಆ ಪ್ರಶ್ನಾವಳಿಯಲ್ಲಿ ಹಲವಾರು ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ನಿಮಗೆ ಒಂದು ಉತ್ತಮವಾದ ಕಾರು ಬೇಕೇ? ನಿಮಗೆ ಒಂದು ಉತ್ತಮವಾದ ಕೆಲಸ ಬೇಕೇ? ನಿಮಗೆ ಒಂದು ಒಳ್ಳೆಯ ಪೊಸಿಷನ್ ಬೇಕೇ? ಪವರ್ ಬೇಕೇ? ಮತ್ತೆ ನಿಮಗೆ ಒಂದು ಸುಂದರವಾದ ಪತ್ನಿ ಬೇಕೇ? ಒಂದು ಒಳ್ಳೆಯ ಕಾರು ಬೇಕೇ? ಇವುಗಳ ಮಧ್ಯದಲ್ಲಿ, ಇಂತಹ 15 ಪ್ರಶ್ನೆಗಳ ಮಧ್ಯದಲ್ಲಿ ಒಂದು ಪ್ರಶ್ನೆ, ನಿಮಗೆ ಮಾತನಾಡುವ ಕಲೆಯನ್ನು ಅಭ್ಯಾಸ ಮಾಡಬೇಕು ಅಂತ ಆಸೆ ಇದೆ. ನಾನು ಮಾತಾಡ್ತಿರೋದು 1920-40. 75% ಅಮೆರಿಕದವ್ರು ಟಿಕ್ ಹಾಕಿದ್ರಂತೆ, ನನಗೆ ಮಾತನಾಡುವ ಕಲೆಯನ್ನು ತಿಳಿಸ್ಕೊಡಿ, ಯಾಕಂದ್ರೆ ಒಮ್ಮೆ ನಾನು ಚೆನ್ನಾಗಿ ಮಾತಾಡ್ತೇನೆ ಅಂತಂದ್ರೆ ಉತ್ತಮವಾದ ಕಾರು ಬರುತ್ತೆ, ಸುಂದರವಾದ ಪತ್ನಿ ಹಿಂದುಗಡೆಯಿಂದ ಓಡ್ಕೊಂಡು ಬರುತ್ತೆ. ಆದ್ದರಿಂದ ಮಾತನಾಡುವ ಕಲೆ. ಇನ್ನೊಂದು ವಿಚಾರ ಹೇಳ್ತೇನೆ, ನಿಮಗೊಬ್ಬ ಸ್ನೇಹಿತ, ಅವನಿಗೆ ನಿಮ್ಮಷ್ಟು ಬುದ್ಧಿವಂತಿಕೆ ಇಲ್ಲ, ಆದರೆ ಅವನಿಗೆ ಚೆನ್ನಾಗಿ ಮಾತನಾಡುವ ಕಲೆ ಗೊತ್ತು. ಎಲ್ಲಿ ಹೋದರೂ ಜನ ಅವನನ್ನು ಆರಾಧಿಸುತ್ತಾರೆ ವಿನಃ ನಿಮ್ಮನ್ನು ಮೂಲೆಗೆ ತಳ್ತಾರೆ. ಯಾಕಂದ್ರೆ ಯಾರು ಚೆನ್ನಾಗಿ ಮಾತಾಡ್ತಾರೋ ಅವರಿಗೆ ಅವರು ಏನಿದ್ದಾರೋ ಅದಕ್ಕಿಂತ ಜಾಸ್ತಿ ವಿಜೃಂಭಣೆಯನ್ನು ಜನ ಕೊಡ್ತಾರೆ. ಆದ್ದರಿಂದ ಮಾತನಾಡುವುದನ್ನು ಕಲಿಯಬೇಕು. ನಾನು ಇಲ್ಲಿ ಭಾಷಣ ಮಾಡುವ ಕಲೆ ಅಂತಂದೆ. ಆವಾಗ ಬಹಳ ಜನ
ಬಹುಶಃ ಟಿವಿನ ಆಫ್ ಮಾಡ್ತಾರೆ. ಓ, ನಾನೇನು ಸ್ಟೇಜಿಗೆ ಹೋಗುವುದಿಲ್ಲ, ಭಾಷಣ ಮಾಡುವುದಿಲ್ಲ. ಈಗ ಡಾಕ್ಟರ್ ಭರತ್ ಚಂದ್ರ ಹೇಳಿದ್ದು ನನಗೆ ಅಗತ್ಯವಿಲ್ಲ. ಹೌದು, ತಪ್ಪು. ನಾನು ಹೇಳ್ತಾ ಇರೋದು, ಭಾಷಣ ಮಾಡುವ ಕಲೆಯನ್ನು ಅರಿತುಕೊಂಡರೆ ಮುಂದಿನ ದಿನಗಳಲ್ಲಿ ನಾವು ಆರಾಮಾಗಿ ಕಮ್ಯುನಿಕೇಟ್ ಮಾಡಬಹುದು, ಸಂವಹನ ಮಾಡಬಹುದು ಬೇರೆಯೊಂದಿಗೆ, ಅದೇ ಟೆಕ್ನಿಕ್ ಗಳನ್ನು ಬಳಸಿಕೊಂಡು. ನಾನು ಬೇಕಾದಷ್ಟು ಸಭೆ ಸಮಾರಂಭಗಳಿಗೆ ಹೋಗ್ತೇನೆ, ಮತ್ತೆ ಅಲ್ಲಿ ನನ್ನ ಮುಖ್ಯವಾದ ಇಂದಿನ ಭಾಷಣಕಾರನ ಭಾಷಣ ಬರುವ ಮುಂಚೆ ಬೇಕಾದಷ್ಟು ಜನ ಬಂದು ಮಾತಾಡ್ತಾರೆ. ಯಾಕಂದ್ರೆ ಅಧ್ಯಕ್ಷರ ಭಾಷಣ ಇನ್ನೂ ಇದೆ, ಆ ಭಾಷಣಗಳನ್ನು ಕೇಳಿದ ಮೇಲೆ ಅಲ್ಲಿ ಕೂತ್ಕೊಂಡಿದಾರಲ್ಲ ಅವರೆಲ್ಲರೂ ಕೂಡ ಟೋಟಲಿ ರೆಸ್ಟ್ಲೆಸ್. ಹೇಳಿದ್ದನ್ನೇ ಹೇಳುವುದು, ಕೇಳಿದ್ದನ್ನೇ ಕೇಳುವುದು, ಮತ್ತೆ ಮತ್ತೆ ಅದನ್ನು ತಿರುಗಿ ಹೇಳುವುದು, ಮತ್ತೆ ಮತ್ತೆ ಅದನ್ನು ನೀರಸವಾಗಿ ಹೇಳುವುದು, ಮತ್ತೆ ಹಾಸ್ಯದ ಘಟನೆಗಳನ್ನು ಸ್ಟೇಟ್ಮೆಂಟ್ ಆಗಿ ಹೇಳುವುದು, ಅವಾಗ ಏನಾಗ್ತದೆ, ಜನ ಎದ್ದೋಗ್ಬಿಡ್ತಾರೆ. ಆದ್ದರಿಂದ ನಾನು ಹಲವಾರು ಆರ್ಗನೈಸೇಷನ್ ಮೆಂಬರು ಇದ್ದೇನೆ. ಆ ಆರ್ಗನೈಸೇಷನ್ ನಮ್ಮ ಇಡೀ ಕುಟುಂಬದವರು ಸೇರಿ ಜಾಯ್ನ್ ಆಗಿರೋದು, ನಮ್ಮ ಅಸೋಸಿಯೇಷನ್ಗಳು, ನಮ್ಮ ದಕ್ಷಿಣ ಕನ್ನಡದ ಅಸೋಸಿಯೇಷನ್ ಇತ್ಯಾದಿ ಇತ್ಯಾದಿ. ಅಲ್ಲಿ ನಮ್ಮ ಇಡೀ ಕುಟುಂಬದವರು ಹೋಗ್ಬೇಕು. ಈಗೇನಾಗಿದೆ, ಅಲ್ಲಿ ಹೋದಾಗ ಭಾಷಣ ಎಷ್ಟು ನೀರಸವಾಗಿತ್ತು ಅಂತಂದ್ರೆ, ಒಂದ್ 4-5 ಸತಿ ಹೋದ್ಮೇಲೆ ನಮ್ಮ ಮಕ್ಕಳು ನಮ್ಮ ಹೆಂಡತಿ ಯಾರು ಬರೋದೇ ಇಲ್ಲ, ಕರೆದ್ರೂ ಬರೋದಿಲ್ಲ. ನೀವು ನೋಡ್ಬೋದು, ಯಾವುದೇ ಒಂದು ಆರ್ಗನೈಸೇಷನ್ ಹೋಗಿ ಅಲ್ಲಿ ಯಾವ ಮಕ್ಕಳು ಬರೋದಿಲ್ಲ, ಮನೆಯ ಮಕ್ಕಳು ಬರೋದೇ ಇಲ್ಲ, ಎಲ್ಲಾ ವಯಸ್ಸಾದವರು ಬಂದಿರ್ತಾರೆ. ಮತ್ತೆ ಆ ಮಕ್ಕಳು ಹೇಳ್ತಾರೆ, ಇಲ್ಲಿ ವಯಸ್ಸಾದವರೇ ಇದ್ದಾರೆ, ಗಂಟೆಗಟ್ಟಲೆ ಕೂತ್ಕೊಂಡು ಮಾತಾಡ್ತಾರೆ, ಹೇಳಿದ್ದನ್ನ ಹೇಳ್ತಾರೆ, ನಾವು ಬರೋದಿಲ್ಲ. ಆದ್ದರಿಂದ ಭಾಷಣವನ್ನು ನೀವು ಸಮರ್ಪಕವಾಗಿ ಅಚ್ಚುಕಟ್ಟಾಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೇನೆ ಅಂತಂದ್ರೆ ಜನ ಕೂತ್ಕೋತಾರೆ. ನನಗೆ ಒಂದು 15 ವರ್ಷದ ಕೆಳಗೆ ಪೂನಾದಲ್ಲಿ ಒಬ್ರು ಕಾಲೇಜು ಪ್ರಿನ್ಸಿಪಾಲ್ ಒಬ್ರು ಹೇಳಿದ್ರು, ಡಾಕ್ಟರ್ ಭರತ್ ಚಂದ್ರ, ಏ ಭಾಷಣ ಬಾಜಿ ಏನ, ಭಾಷಣ ಬಾಜಿ ಹಿಂದಿ ಹೇಳೋದು ಅಂದ್ರೆ ಭಾಷಣ ಮಾಡ್ತಾ ಇರುವಂತ ಒಂದು, ಅದಕ್ಕೆ ಭಾಷಣ ಬಾಜಿ ಕೇಳಿ ಕೊಯ್ ನೈಜಾತ ಆ ಪಾಯತು ಬೋತ ಎಲ್ಲರೂ ಬರ್ತಾರೆ. ನಾನು ಒಂದು 2 ವರ್ಷದ ಕೆಳಗೆ ಒಂದು ರೋಟರಿ ಕ್ಲಬ್ ಫಂಕ್ಷನ್ ಗೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ಅಂದ್ರೆ ದೊಡ್ಡ ಮೀಟಿಂಗು, 1,500 ಜನ ಇದ್ರು. ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಡಾಕ್ಟರ್ ಭರತ್ ಚಂದ್ರ ಅಂತ. ನನ್ನ ಭಾಷಣ 11 ಗಂಟೆಗೆ ಆಗ್ಬೇಕಾಗಿತ್ತು, ಎಂದಿನಂತೆ ಅದನ್ನ ಮುಂದೂಡುತ್ತಾ ಮುಂದೂಡುತ್ತಾ 3.5 ಗಂಟೆಗೆ ಬಂತು ನನ್ನ ಭಾಷಣ. ಆದ್ರೆ ನಾನು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇನೆ, ಅಲ್ಲಿ ಇಲ್ಲಿ ಓಡಾಡುವಾಗ ನನಗೆ ಕೇಳ್ತಾ ಇತ್ತು, ಬಹಳ ಜನ ಕೂತ್ಕೊಂಡು ಡಾಕ್ಟರ್ ಭರತ್ ಚಂದ್ರ ಭಾಷಣ ಕೇಳಲಿಕ್ಕೆ ಬಂದಿದ್ದೇವೆ, ನಾವು ಎಲ್ಲೂ ಹೋಗೋದಿಲ್ಲ, ಇದು ಮುಗಿದ್ಮೇಲೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೇವೆ. ನಾನು ಭಾಷಣ ಮುಗಿದ ತಕ್ಷಣ ಆಡಿಟೋರಿಯಂ ಖಾಲಿ ಆಯ್ತು. ಅಂದ್ರೆ ಸಮರ್ಪಕವಾದ ಭಾಷಣವನ್ನು ಮಾಡ್ತೇನೆ ಅಂತಂದ್ರೆ ಜನ ಇದ್ದಾರೆ. ಮತ್ತೆ ನೀವು ನೋಡಿರ್ಬೋದು, ಕೆಲವರು ಮಾತನಾಡುತ್ತಾರೆ ಅಂತಂದ್ರೆ ಜನ ಕೂತ್ಕೋತಾರೆ, ಮತ್ತೆ ಇನ್ನೂ ಕೇಳೋಣ ಇನ್ನೂ ಕೇಳೋಣ ಅನ್ನುವ ಹಂಬಲ ಇರುತ್ತೆ. ಇನ್ನೂ ಕೆಲವರು ಮಾತನಾಡಿದ ತಕ್ಷಣ ಜನ ಎದ್ದು ಹೋಗ್ತಾರೆ. ಸೊ ಇವತ್ತು ನಾನು ಭಾಷಣ ಕಲೆಯ ಬಗ್ಗೆ ಮಾತಾಡ್ತಾ ಇದ್ರು, ಇವತ್ತಿನ ವಿಷಯ ಏನು ಅಂತಂದ್ರೆ, ನಾವು ಬೇರೆಯವರೊಡನೆ ಮಾತಾಡಬೇಕಾದ್ರೆ ಯಾವ ರೀತಿ ನಮ್ಮ ಮಾತುಗಳನ್ನು ಪ್ರಾರಂಭ ಮಾಡಬೇಕು, ಯಾವ ರೀತಿ ನಮ್ಮ ಮಾತನ್ನು ಕೊನೆಗಾಣಿಸಬೇಕು, ಮತ್ತು ಎಲ್ಲರಲ್ಲೂ ಹಿಡಿತವನ್ನು ಸಾಧಿಸಬೇಕಾದ್ರೆ ಯಾವ ತರದಲ್ಲಿ ನಾವು ನಮ್ಮ ಸಂವಹನವನ್ನು ಇಟ್ಕೊಳ್ಬೇಕು, ಇವುಗಳನ್ನು ಬಹುಶಃ ಇವತ್ತು ಡಿಸ್ಕಸ್ ಮಾಡಬಹುದು ಅಂತ ತಿಳ್ಕೊಂಡಿದ್ದೇನೆ ನಿಮ್ಮ ಪ್ರಶ್ನೆಗಳ ಮುಖಾಂತರ. ಅಂದ್ರೆ ವೇದಿಕೆ ಮೇಲೆ ಮಾತಾಡ್ತಿದ್ದ ಹಾಗೆ ಸಾವಿರಾರು ಜನನ ಕಾನ್ಫಿಡೆನ್ಸ್ ಆಗಿ ತಗೊಂಡು ಮಾತಾಡ್ತೀವಿ ಅಂದ್ರೆ ಹೊರಗಡೆ ಪ್ರಪಂಚದಲ್ಲೂ ಜನರ ಜೊತೆ ಮಾತಾಡೋದು ಸುಲಭ ಆಗುತ್ತೆ ಅನ್ನೋ ಪ್ರಶ್ನೆ. ಬಹಳ ಕರೆಕ್ಟ್ ಆಗಿ ಹೇಳಿದ್ರಿ. ನಾನು 40 kg ವೇಟ್ ಅನ್ನು ಎತ್ತಾ ಇದ್ದೇನೆ ದಿನ ಪ್ರಾಕ್ಟೀಸ್. 10 kg ಕೊಟ್ರೆ ಬಹಳ ಸಂತೋಷವಾಗಿ ವಿತ್ ಗ್ರಾಟಿಟ್ಯೂಡ್ ನಾ ತಗೊಂಡ್ರೆ 10 kg ಅಂತ. ಹಾಗೆ ಭಾಷಣ ಮಾಡುವುದೇ ಗೊತ್ತಿರಬೇಕಾದ್ರೆ 2 ಜನ 10 ಜನ 20 ಜನ ಸಿಂಪಲ್. ನೀವು ನೋಡಿರ್ಬೇಕು, ಯಾವ್ದಾದ್ರು ಮದುವೆಗೆ ಹೋದಾಗ ಅಲ್ಲಿ ಮದುವೆನಲ್ಲಿ ಯಾರೊಬ್ರು ಬರ್ತಾರೆ, ಅವ್ರು ಕೂತ್ಕೋತಾರೆ, ಅವ್ರ ಸುತ್ತ ಜನ ಚೇರ್ ಅನ್ನ ಟರ್ನ್ ಮಾಡಿ ಕೂತ್ಕೋತಾರೆ. ಯಾಕಂದ್ರೆ ಇವ್ರು ಮಾತಾಡ್ತಾರೆ, ಬಾಕಿಯವ್ರು ಕೇಳ್ತಿರ್ತಾರೆ. ಅವರಿಗೆ ಜನರನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂತ ಕಲೆ ಇದೆ. ಅಂದ್ರೆ ಬೈ ಬರ್ತ್ ಬಂದ್ಬಿಟ್ಟಿರುತ್ತೆ ಅವರಿಗೆ ಮಾತಾಡೋ ಕಲೆ ಅಂತ ಅನ್ಕೊಂಡಿರ್ತೀವಿ, ಹಾಗಾಗಿ ಎಲ್ಲ ಅವ್ರ ಹತ್ರ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನೀವು ಹೇಳಿದ್ದು ಕರೆಕ್ಟ್, ಬೈ ಬರ್ತ್ ಬರುತ್ತೆ ಅಂತ ಅಲ್ಲ, ನಾವು ಅದನ್ನ ಕಲಿಬೇಕಾಗುತ್ತೆ. ನಾವು
ನಮ್ಮದೇ ಆದಂತ ಕೃಷಿಯನ್ನು ಮಾಡಿ ಅದನ್ನು ಕಲಿಬೇಕಾಗ್ತದೆ. ನಾವು ಹುಟ್ಟುವಾಗ್ಲೇ ಬರುತ್ತೆ ಅಂತಂದ್ರೆ ಒಂದು ಬಹುಶಃ ಕೆಲವರಿಗೆ ಬರ್ಬೋದೇನೋ, ಯಾಕಂದ್ರೆ ಹಿಂದಿನ ಜನ್ಮದ ವಾಸನೆಯಿಂದ ಪೂರ್ವ ಜನ್ಮದ ಸುಕೃತದಿಂದ ಬಂದಿರ್ಬೋದು. ಆದ್ರೆ ಸಾಮಾನ್ಯವಾಗಿ ನಾವು ಹೇಳೋದು, ಭಾಷಣ ಮಾಡುವ ಕಲೆಯನ್ನು ಯಾರೂ ಕೂಡ ಕರಗತ ಮಾಡಿಕೊಳ್ಳಬಹುದು, ಸ್ವಲ್ಪ ಸಾಧನೆಯನ್ನು ಮಾಡಬೇಕು. ನಾನು ಕಳೆದ 42 ವರ್ಷಗಳಿಂದ ಇದೇ ಪಾಠವನ್ನು ಹೇಳ್ಕೊಡ್ತಾ ಇದ್ದೇನೆ. ನಾನು ನೋಡಿದ ಹಾಗೆ ಬೇಕಾದಷ್ಟು ಜನ ನಮ್ಮ ಗರಡಿಯಲ್ಲಿ ಮಳಗಿದವರು ಇಂದು ಉತ್ತಮವಾಗಿ ಮಾತನಾಡಬಲ್ಲರು ಮತ್ತು ಅವರದೇ ಆದಂತ ಸಮಾಜದಲ್ಲಿ ಅವರದೇ ಆದಂತ ಛಾಪನ್ನು ಹಾಕಿದ್ದಾರೆ.